ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟ ಸಿಎಂ ಸಿದ್ದರಾಮಯ್ಯ. ಎಸ್, ಕೋಲಾರದಿಂದ ಲೋಕಸಭೆ ಚುನಾವಣೆಯ ಭರ್ಜರಿ ಮತ ಪ್ರಚಾರವನ್ನ ಶುರು ಮಾಡ್ತಾ ಇದ್ದಾರೆ ಕೈ ನಾಯಕರು. ಇನ್ನು ಕೋಲಾರದ ಅಭ್ಯರ್ಥಿ ಕೆ ಗೌತಮ್ ಪರ ಪ್ರಚಾರವನ್ನ ನಡೆಸಲಿದ್ದಾರೆ ಸಿಎಂ ಹಾಗೆ ಡಿಸಿಎಂ ಇವತ್ತು. ಈಗ ಮಾಹಿತಿ ಪ್ರಕಾರ ಕುರುಡುಮಲೆಗೆ ಆಗಮಿಸಿದ್ದಾರೆ ಸಿಎಂ ಅಂತ ಹೇಳಲಾಗ್ತಾ ಇದೆ. ಇನ್ನು ಮುಳಬಾಗಿಲು ತಾಲೂಕಿನ ಕುರುಡುಮಲೆ ವಿನಾಯಕನಿಗೆ ವಿಶೇಷ ಪೂಜೆಯನ್ನ ಸಲ್ಲಿಕೆ ಮಾಡಲಿದ್ದಾರೆ. ತದನಂತರ ಮೊದಲ ಹಂತದ 14 ಕ್ಷೇತ್ರಗಳ ಚುನಾವಣಾ ಪ್ರಚಾರಕ್ಕೆ ಸಿಎಂ ಚಾಲನೆಯನ್ನ ನೀಡಲಿದ್ದಾರೆ. ಕೆವಿ ಗೌತಮ್ ಪರ ಮತಯಾಚನೆ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್. ಇವತ್ತಿನಿಂದ 14 ಕ್ಷೇತ್ರಗಳ ಮೊದಲ ಹಂತದ 14 ಕ್ಷೇತ್ರಗಳ ಮತ ಪ್ರಚಾರವನ್ನ ಮಾಡಲಿದ್ದಾರೆ. ಅಂದ್ರೆ ಚಾಮರಾಜನಗರ, ಕೋಲಾರ, ಮೈಸೂರು, ಮಂಡ್ಯ, ತುಮಕೂರು, ಇನ್ನು ಹಾಸನ ಹಾಗೆ ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಮೊದಲ ಹಂತದ 14 ಕ್ಷೇತ್ರಗಳ ಮತ ಬೇಟೆಗೆ ಧುಮುಕಲಿದ್ದಾರೆ ಇವತ್ತಿನಿಂದ ಕೈ ನಾಯಕರು. ಇನ್ನು ಕೋಲಾರ ಕಾಂಗ್ರೆಸ್ನಲ್ಲಿ ರಾಜಕೀಯ ಬಣ ಅಂದ್ರೆ ಮುಂದುವರೆದಿದೆಯಾ ಬಣ ರಾಜಕೀಯ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಮೂಡಿ ಬರ್ತಾ ಇದೆ. ಸಿಎಂ ಡಿಕೆಶಿ ಕೋಲಾರಕ್ಕೆ ಆಗಮಿಸಿದ್ರೂ ಕೂಡ ನಾಯಕರು ಬರಲಿಲ್ಲ. ಯಾರ್ಯಾರು ಬಂದಿಲ್ಲ? ಸಚಿವ ಕೆಎಚ್ ಮುನಿಯಪ್ಪ ಹಾಗೆ ಶಾಸಕಿ ರೂಪಕಲಾ ಗೈರಾಗಿದ್ದಾರೆ ಅನ್ನೋ ಅಪ್ಡೇಟ್ ಕೂಡ ಸಿಕ್ಕಿರುವಂಥದ್ದು. ಕುರುಡುಮಲೆಗೆ ಆಗಮಿಸದೆ ಬೇಸರವನ್ನ ಹೊರಹಾಕಿದ್ದಾರೆ ನಾಯಕರು. ಎಸ್, ಕೋಲಾರ ಕ್ಷೇತ್ರದ ಲೋಕಸಭಾ ಟಿಕೆಟ್ ಕೆಎಚ್ ಮುನಿಯಪ್ಪ ಅಳಿಯನಿಗೆ ಕೈ ತಪ್ಪುತ್ತಾ ಇದ್ದಂತೆ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಸೊ ಹೀಗಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ರೋಡ್ ಶೋನಲ್ಲಿ ಭಾಗಿಯಾಗ್ತಾರಾ ಇಲ್ವಾ ಅನ್ನೋ ಪ್ರಶ್ನೆ ಕೂಡ ಇತ್ತು. ಈಗ ಸಿಎಂ ಹಾಗೆ ಡಿಸಿಎಂ ಕೋಲಾರಕ್ಕೆ ಆಗಮಿಸಿದ್ರೂ ಕೂಡ ಕೆಎಚ್ ಮುನಿಯಪ್ಪ ಮಾತ್ರ ಬರಲಿಲ್ಲ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಸೊ ಹೀಗಾಗಿ ಕೋಲಾರ ಕಾಂಗ್ರೆಸ್ನಲ್ಲಿ ಬಣ ರಾಜಕೀಯ ಮುಂದುವರೆದಿದೆ ಈ ಮೂಲಕ ಅಂತಲೇ ಹೇಳಬಹುದು. ಕೋಲಾರದ ಕುರುಡುಮಲೆ ದೇವಾಲಯಕ್ಕೆ ಈಗಾಗಲೇ ಸಿಎಂ ಸೇರಿದಂತೆ ಅನೇಕ ಸಚಿವರು ಆಗಮಿಸಿದ್ದಾರೆ. ಆದರೆ ಸಚಿವ ಕೆಎಚ್ ಮುನಿಯಪ್ಪ ಹಾಗೆ ಮಗಳು ರೂಪಕಲಾ ಮಾತ್ರ ಇನ್ನೂ ಬಂದಿಲ್ಲ. ಬರ್ತಾರೋ ಇಲ್ವೋ ಅನ್ನೋದ್ರ ಕುರಿತಾಗಿ ಕಾದು ನೋಡಬೇಕು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್. ಮಹೇಶ್, ಕೋಲಾರಕ್ಕೆ ಬಂದಿದ್ದಾಯ್ತು, ಸಿಎಂ ಸೇರಿದಂತೆ ಸಚಿವರೆಲ್ಲರೂ ಕೂಡ ವಿಶೇಷ ಪೂಜೆ ಕೂಡ ನೆರವೇರಿಸ್ತಾ ಇದ್ದಾರೆ. ಎಷ್ಟೊತ್ತಿಗೆ ರೋಡ್ ಶೋ ಆರಂಭ ಆಗಲಿದೆ? ಮತ್ತೊಂದು ಕಡೆ ಕೆಎಚ್ ಮುನಿಯಪ್ಪ ಇನ್ನೂ ಬಂದಿಲ್ಲ ಅಂತ ಹೇಳಲಾಗ್ತಾ ಇದೆ, ಮುಂದೆ ಬರುವ ಸಾಧ್ಯತೆ ಏನಾದರೂ ಇದೆಯಾ ಅಥವಾ ಬರಲ್ವಾ ಅಂತ? ಮಧು, ಏನು ಕೋಲಾರಕ್ಕೆ ಸಿಎಂ ಸಿದ್ದರಾಮಯ್ಯ ಮತ್ತೆ ಡಿಸಿಎಂ ಶಿವಕುಮಾರ್ ಅವರು ಕೋಲಾರಕ್ಕೆ ಆಗಮಿಸಿರ್ತಕ್ಕಂಥದ್ದು, ಕೋಲಾರದ ಪುರಾಣ ಪ್ರಸಿದ್ಧ ಕುರುಡುಮಲೆ ದೇವಸ್ಥಾನದಲ್ಲಿ ಪೂಜೆಯನ್ನ ಮಾಡೋದ್ರ ಮೂಲಕ ಲೋಕಸಭಾ ಚುನಾವಣಾ ಕಣ ಚುನಾವಣಾ ಪ್ರಚಾರಕ್ಕೆ ಒಂದು ಚಾಲನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಏನು ಇವತ್ತು 11 ಗಂಟೆಗೆ ಕೋಲಾರಕ್ಕೆ ಹೆಲಿಕಾಪ್ಟರ್ ಮೂಲಕ ಆಗಮಿಸಿ ಅಲ್ಲಿಂದ ಏನು ಕುರುಡುಮಲೆಯ ವಿನಾಯಕನ ದೇವಸ್ಥಾನಕ್ಕೆ ಬಂದು ಅಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು. ಮತ್ತೆ ಇಲ್ಲಿಂದ ಅವರು ಮುಳಬಾಗಿಲು ನಗರದಲ್ಲಿರ್ತಕ್ಕಂಥ ಒಂದು ದರ್ಗಾಗೆ ಭೇಟಿಯನ್ನ ಕೊಟ್ಟು ಅಲ್ಲಿನೂ ಸಹ ಒಂದು ಪ್ರಾರ್ಥನೆಯನ್ನ ಸಲ್ಲಿಸಿ ಅಲ್ಲಿಂದ ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋಲಾರದ ಮುಳಬಾಗಿಲು ನಗರದಲ್ಲಿರ್ತಕ್ಕಂಥ ಒಂದು ಅಂಬೇಡ್ಕರ್ ಸರ್ಕಲ್ ನಿಂದ ಸೌಂದರ್ಯ ಸರ್ಕಲ್ನವರೆಗೂ ಒಂದು ರೋಡ್ ಶೋ ಇರ್ತಕ್ಕಂಥದ್ದು. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಒಂದು ರೋಡ್ ಶೋನು ಸಹ ಪ್ರಾರಂಭ ಆಗ್ತದೆ. ಆದ್ರೆ ಇಲ್ಲಿ ನೋಡುವಂತದ್ದು ಏನು ಅಂತಂದ್ರೆ ಕೋಲಾರದಲ್ಲಿ ಬಣ ರಾಜಕೀಯ ಇನ್ನು ಮುಂದುವರೆದಿದೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಒಂದು ಈತ ಕೆಎಚ್ ಮುನಿಯಪ್ಪ ಮತ್ತೆ ರಮೇಶ್ ಕುಮಾರ್ ಬಣಗಳ ನಡುವೆ ನಡೀತಾ ಇರ್ತಕ್ಕಂಥ ಒಂದು ತಿಕ್ಕಾಟ ಕಾರಣ ಆಗಿರ್ತಕ್ಕಂಥದ್ದು. ಏನು ಅಂತಂದ್ರೆ ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಿ ಕೆಎಚ್ ಮುನಿಯಪ್ಪ ತನ್ನ ಅಳಿಯನಿಗೆ ಟಿಕೆಟ್ ಅನ್ನ ಕೊಡ್ಬೇಕು ಅನ್ನೋಂಥದ್ದು ಶತ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಅದಕ್ಕೆ ಬ್ರೇಕ್ ಹಾಕಿರ್ತಕ್ಕಂಥ ರಮೇಶ್ ಕುಮಾರ್ ಅವರ ಇವರು ಈ ಎರಡು ಬಣಗಳ ನಡುವೆ ಒಂದು ತಿಕ್ಕಾಟ ನಡೀತಾ ಇತ್ತು. ಮತ್ತೆ ಕೆಎಚ್ ಮುನಿಯಪ್ಪ ಅವರ ಕುಟುಂಬಕ್ಕೆ ಯಾವುದೇ ಕಾರಣಕ್ಕೂ ಟಿಕೆಟ್ ಅನ್ನ ಕೊಡಬಾರ್ದು ಅನ್ನೋಂತ ಪಟ್ಟನ್ನ ಹಿಡಿದಿದ್ದು. ಅದರಂತೆ ಎರಡು ಬಣಗಳನ್ನ ಹೊರತುಪಡಿಸಿ ಮೂರನೇ ಬಣ ಅಂದ್ರೆ ಮೂರನೇ ವ್ಯಕ್ತಿ ಕೆವಿ ಗೌತಮ್ ಅವರಿಗೆ ಟಿಕೆಟ್ ಅನ್ನ ಕೊಟ್ಟಿರ್ತಕ್ಕಂಥದ್ದು. ಅದರಂತೆ ಇವತ್ತು ರೋಡ್ ಶೋ ಮಾಡೋದ್ರ ಮೂಲಕ ಈಗ ಗೌತಮ್ ಅವರ ಪರ ಒಂದು ಏನು ಪ್ರಚಾರವನ್ನ ಸಹ ಸಿಎಂ ಮತ್ತೆ ಡಿಸಿಎಂ ಅವರು ನಡೆಸ್ತಾ ಇರ್ತಕ್ಕಂಥದ್ದು. ಆದ್ರೆ ಇಲ್ಲಿ ಬಣ ರಾಜಕೀಯ ಅಂತಂದ್ರೆ ಕೆಎಚ್ ಮುನಿಯಪ್ಪ ಅವರು ಸಹ ಗೈರು ಹಾಜರಾಗಿದ್ದಾರೆ. ಮತ್ತೆ ಅವರ ಮಗಳು ತೇಜಪ್ಪನ ಶಾಸಕಿ ಆಗಿರ್ತಕ್ಕಂಥ ರೂಪಕಲಾ ಅವರು ಗೈರು ಹಾಜರಾಗಿರ್ತಕ್ಕಂಥದ್ದು. ಅಂದ್ರೆ ಇತ್ತೀಚೆಗೆ ಅವರು ಒಂದು ಹೇಳಿಕೆಯನ್ನ ಸಹ ಕೊಟ್ಟಿದ್ರು, ಏನು ನಮ್ಮ ಕುಟುಂಬಕ್ಕೆ ಟಿಕೆಟ್ ಅನ್ನ ತಪ್ಪಿಸಿದ್ರೆ ಈ ನಿಟ್ಟಿನಲ್ಲಿ ನಮ್ಮ ನೆರಳು ಅವ್ರ ಮೇಲೆ ಬೀಳೋದಂತ ಬೀಳಬಾರ್ದು, ಅವ್ರ ಮೇಲೆ ನಮ್ಮ ನೆರಳನ್ನ ಬಿದ್ದಂತ ಒಂದು ಸಂದರ್ಭದಲ್ಲಿ ಆ ಕೆಎಚ್ ರಮೇಶ್ ಕುಮಾರ್ ಅವರ ಬಣ ಏನಿದೆಯೋ ಅವ್ರಿಗೆ ಕೆಟ್ಟದಾಗ್ತದೆ ಅನ್ನೋಂತ ನಿಟ್ಟಿನಲ್ಲಿ ನಾವು ಅವರ ಜೊತೆ ಎಲ್ಲಿಯೂ ವೇದಿಕೆ ಹಂಚ್ಕೊಳ್ಳೋದಿಲ್ಲ ಅನ್ನೋಂತ ಮಾತನ್ನ ಹೇಳಿದ್ರು. ಅದಂತೆ ನಾಮಿನೇಷನ್ ಹಾಕೋ ಸಂದರ್ಭದಲ್ಲೂ ಸಹ ಬಿಡಿಬಿಡಿಯಾಗಿ ಬಂದು ಅವರು ನಾಮಿನೇಷನ್ ಅನ್ನ ಹಾಕಿದ್ರು. ಇವತ್ತೂ ಸಹ ಇನ್ನು ಯಾವುದೋ ಕುಟುಂಬಲೆಯಲ್ಲಿ ಪ್ರಚಾರ ಒಂದು ವಿನಾಯಕನಿಗೆ ಪೂಜೆಯನ್ನ ಸಲ್ಲಿಸಿ ಪ್ರಚಾರಕ್ಕೆ
ಪಕ್ಷಕ್ಕೆ ಚಾಲನೆ ಕೊಟ್ಟಂತ ಸಂದರ್ಭದಲ್ಲೂ ಸಹ ಕೆಎಚ್ ಮುನಿಯಪ್ಪ ಆಗ್ಲಿ, ಕೆಎಚ್ ಮುನಿಯಪ್ಪ ಅವರ ಮಗಳು ಶಾಸಕಿ ರೂಪಕಲಾ ಅವರಾಗ್ಲಿ ಎಲ್ಲೂ ಕಾಣಿಸ್ತಿದೆ. ಮತ್ತೆ ಇವಾಗಿನ ಒಂದು ರೋಡ್ ಶೋ ನಲ್ಲೂ ಸಹ ಅವರು ಭಾಗಿಯಾಗ್ತಾರ ಇಲ್ಲ ಅನ್ನೋದನ್ನ ಸಹ ನಾವು ಕಾದು ನೋಡ್ಬೇಕು. ಜೊತೆಗೆ ಒಟ್ಟಾರೆ ಇನ್ನು ಕೋಲಾರದಲ್ಲಿ ಇರ್ತಕ್ಕಂತ ಒಂದು ಬಣರಾಜಕೀಯ ಏನೈತಿ ಇದು ಸದ್ಯ ಮುಂದುವರೆದಿದೆ. ಇದನ್ನ ಶಮನ ಮಾಡೋದ್ರಲ್ಲಿ ಸಿಎಂ ಮತ್ತು ಡಿಸಿಎಂ ಅವರು ಯಾವೆಲ್ಲ ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನೋದನ್ನ ನಾವು ಇಲ್ಲಿ ಕಾದು ನೋಡ್ಬೇಕಾಗಿದೆ. ಮಧು, ಥ್ಯಾಂಕ್ ಯು ಮಹೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿ ಟಿ ಪಿ ಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896. ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.